ಕರ್ನಾಟಕ ಗೆಲ್ಲಲು ರಣತಂತ್ರ ರೂಪಿಸಿರುವ ಪ್ರಧಾನಿ ನರೇಂದ್ರ ಮೋದಿ 224 ಕ್ಷೇತ್ರಗಳ ಬಿಜೆಪಿ ಅಭ್ಯರ್ಥಿಗಳಿಗೆ ಇಂದು ಗೆಲುವಿನ ಪಾಠ ಮಾಡಲಿದ್ದಾರೆ. 224 ಅಭ್ಯರ್ಥಿಗಳ ಜೊತೆಯಲ್ಲಿ ಮೋದಿ ಟೆಲಿಕಾನ್ಫರೆನ್ಸ್ನಲ್ಲಿ ಮಾತನಾಡಲಿದ್ದಾರೆ. 30 ನಿಮಿಷ ಅಭ್ಯರ್ಥಿಗಳ ಜೊತೆ ಮಾತುಕತೆ ನಡೆಸಲಿದ್ದಾರೆ. ಚುನಾವಣೆ ಗೆಲ್ಲುವ ಬಗ್ಗೆ ಅಭ್ಯರ್ಥಿಗಳ ಜೊತೆಗೆ ಆಪ್ನಲ್ಲೇ ಚರ್ಚೆ ಮಾಡಲಿದ್ದಾರೆ. ರಾಜ್ಯ ರಾಜಕಾರಣ ಇವತ್ತು ಮತ್ತಷ್ಟು ರಂಗೇರಲಿದೆ. ಕಾರಣ, ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ 2 ದಿನ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಕೇಸರಿ ಕೋಟೆಯಲ್ಲಿ ರಣಕಹಳೆ ಮೊಳಗಿಸಲಿದ್ದಾರೆ. ನಾಮಿನೇಷನ್ ಭರಾಟೆ ಮುಗಿದ ಬೆನ್ನಲ್ಲೇ ರಾಹುಲ್ ಗಾಂಧಿ ಮತ್ತೆ 2 ರಾಜ್ಯ ಪ್ರವಾಸ ಕೈಗೊಂಡಿದ್ದಾರೆ. ಕಾರವಾರ, ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಕೊಡಗು, ಮೈಸೂರು ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಲಿದ್ದಾರೆ. ನಾಳೆ ಧರ್ಮಸ್ಥಳಕ್ಕೂ ಭೇಟಿ ನೀಡಿ ಮಂಜುನಾಥನ ದರ್ಶನ ಪಡೆಯಲಿದ್ದಾರೆ. ರಾಹುಲ್ ಗಾಂಧಿ ಪ್ರವಾಸದ ಹೈಲೈಟ್ಸ್ ಈ ರೀತಿಯಾಗಿದೆ. ಇಂದು ರಾಹುಲ್ ಪ್ರವಾಸ ಎಲ್ಲಿ? ಮಧ್ಯಾಹ್ನ 12:30 ಕಾರವಾರದ ಅಂಕೋಲದಲ್ಲಿ ಬಹಿರಂಗ ಸಭೆ, ಮಧ್ಯಾಹ್ನ 2:45 ಕುಮಟಾದಲ್ಲಿ ಬಹಿರಂಗ ಪ್ರಚಾರ, ಸಂಜೆ 4 ಹೊನ್ನಾವರಕ್ಕೆ ರಾಹುಲ್ ಭೇಟಿ, ಸಂಜೆ 5:30 ಭಟ್ಕಳದಲ್ಲಿ ಪಕ್ಷದ ಸಭೆ. ನಾಳೆ ಪ್ರವಾಸದ ಹೈಲೈಟ್ಸ್: ಬೆಳಿಗ್ಗೆ 11 ಬಂಟ್ವಾಳದಲ್ಲಿ ಪಕ್ಷದ ಸಭೆ, ಮಧ್ಯಾಹ್ನ 1:30 ಧರ್ಮಸ್ಥಳಕ್ಕೆ ಭೇಟಿ ಮಂಜುನಾಥನ ದರ್ಶನ, ಮಧ್ಯಾಹ್ನ 3:40 ಕೊಡಗಿನ ಗೋಣಿಕೊಪ್ಪಲಿಗೆ ಭೇಟಿ, ಸಂಜೆ 6 ಪಿರಿಯಾಪಟ್ಟಣದಲ್ಲಿ ಪಕ್ಷದ ಸಭೆ, ರಾತ್ರಿ 9 ಮೈಸೂರಿನಿಂದ ದೆಹಲಿಗೆ ವಾಪಸ್. ಇಂಟ್ರೆಸ್ಟಿಂಗ್ ಅಂದ್ರೆ ಕಾರವಾರಕ್ಕೆ ಭೇಟಿ ನೀಡ್ತಾ ಇರೋದು, ಹೀಗಾಗಿ ಕೇಂದ್ರ ಸಚಿವ ಅನಂತಕುಮಾರ್ ಹೆಗಡೆ ಮೇಲೆ ಹೇಗೆ ವಾಗ್ದಾಳಿ ಮಾಡ್ತಾರೆ ಅನ್ನೋದು ಸದ್ಯದ ಕುತೂಹಲ. ನ್ಯೂಸ್ ಡೆಸ್ಕ್, News18 ಕನ್ನಡ. ಕರ್ನಾಟಕಕ್ಕೆ ಇಂದು ಎಂಟ್ರಿ ಕೊಡ್ತಾ ಇರುವ ರಾಹುಲ್ ಪ್ರಧಾನಿ ಮೋದಿ ಅಲೆಯ ಟ್ವೀಟ್ ವಾಸ್ತ್ರವನ್ನ ಬಿಟ್ಟಿದ್ದಾರೆ. ಬಿಜೆಪಿ ಅಧಿಕಾರದಲ್ಲಿದ್ದಾಗ ಯಡಿಯೂರಪ್ಪ ಹಾಗೂ ರೆಡ್ಡಿ ಬ್ರದರ್ಸ್ ಸೇರಿ ಕರ್ನಾಟಕವನ್ನ ಲೂಟಿ ಮಾಡಿದ್ರು. ಆದ್ರೆ ನಮ್ಮ ಸರ್ಕಾರ ಅವರನ್ನ ನ್ಯಾಯಾಲಯದ ಕಟಕಟೆಯಲ್ಲಿ ನಿಲ್ಲಿಸಿತ್ತು. ಈಗ ಮೋದಿ ಜೈಲಿಗೆ ಹೋಗಿ ಬಂದ 8 ಸೀದಾ ವಿಧಾನಸಭೆಗೆ ಕರೆದೊಯ್ಯಲು ಪ್ರಯತ್ನಿಸ್ತಾ ಇದ್ದಾರೆ. ಇದು ಕರುನಾಡಿನ ಜನರಿಗೆ, ಬಸವಣ್ಣನ ಆದರ್ಶಗಳಿಗೆ ಮೋದಿ ಮಾಡ್ತಾ ಇರೋ ಅವಮಾನ ಅಂತ ಆರೋಪಿಸಿದ್ದಾರೆ. ಇತ್ತ ಸಿಎಂ ಸಿದ್ದರಾಮಯ್ಯ ಕೂಡ ಗಣಿ ಧಣಿಗಳ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಒಂದ್ ಕಡೆ ರಾಹುಲ್ ಗಾಂಧಿ ಕರ್ನಾಟಕಕ್ಕೆ ಬರ್ತಾ ಇದ್ರೆ ಅಮಿತ್ ಶಾ ಕೂಡ ಇವತ್ತು ರಾತ್ರಿ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. 4 ಶಾ ಪ್ರವಾಸದಲ್ಲಿ ಟೆಂಪಲ್ ರನ್ ಜೊತೆಗೆ ಭರ್ಜರಿ ಸ್ಟ್ರಾಟಜಿ ರೂಪಿಸುವುದಕ್ಕೆ ತಯಾರಿ ನಡೆದಿದೆ. ವಿಧಾನಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ಚಾಣಕ್ಯ ಅಮಿತ್ ಶಾ ಮತ್ತೊಮ್ಮೆ ಕರ್ನಾಟಕಕ್ಕೆ ಬರ್ತಿದ್ದಾರೆ. 4 ಅಮಿತ್ ಶಾ ಪ್ರವಾಸದಲ್ಲಿ ಸಾಕಷ್ಟು ಪ್ಲಾನ್ ಮಾಡಲಾಗಿದೆ. ಏನೇನ್ ಪ್ಲಾನ್ ಆಗಿದೆ ಅಂತ ನೋಡೋದಾದ್ರೆ, ಶಾ ಟೂರ್ ಪ್ಲಾನ್: ರಾಜ್ಯಾದ್ಯಂತ 450 ಸಾರ್ವಜನಿಕರ ಪ್ರಚಾರ ಸಭೆ ಆಯೋಜನೆ, ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ 2 ಸಮಾವೇಶ ಆಯೋಜನೆ, ಎಲ್ಲಾ ಸ್ಟಾರ್ ಪ್ರಚಾರಕರಿಂದ ಭಾಷಣ ಮಾಡಿಸಲು ತೀರ್ಮಾನ. ಇನ್ನು ಅಮಿತ್ ಶಾ ಪ್ರವಾಸದ ಹೈಲೈಟ್ಸ್ ಏನು ಅಂತ ನೋಡೋದಾದ್ರೆ, ನಾಳೆ ಏನು ಕಾರ್ಯಕ್ರಮ? ಶುಕ್ರವಾರ ಬೆಳಗ್ಗೆ ಬಳ್ಳಾರಿಯ ಕನಕ ದುರ್ಗಮ್ಮ ದೇವಸ್ಥಾನಕ್ಕೆ ಭೇಟಿ, ದೇವಸ್ಥಾನದಿಂದ ಬೆಂಗಳೂರು ರಸ್ತೆವರೆಗೆ ರೋಡ್ ಶೋ, ಮಧ್ಯಾಹ್ನ ಖಾಸಗಿ ಹೋಟೆಲ್ನಲ್ಲಿ ಪಕ್ಷದ ಸಭೆ, ಸಂಜೆ 4 ಕೊಪ್ಪಳದ ಗವಿಮಠಕ್ಕೆ ಭೇಟಿ, ಕೂಕನೂರು ಗಂಗಾವತಿಯಲ್ಲಿ ಸಾರ್ವಜನಿಕ ಸಭೆ. ಇಷ್ಟಾದ ಮೇಲೆ ಶನಿವಾರ ಕೂಡಲ ಸಂಗಮಕ್ಕೆ ಭೇಟಿ ನೀಡಲಿದ್ದಾರೆ. ಬೀಳಗಿ ಬಾಗಲಕೋಟೆ ತ್ರಿಕೋಟದಲ್ಲಿ ಸಭೆ ನಡೆಸಲಿದ್ದಾರೆ. ವಿಜಯಪುರದಲ್ಲಿ ರೋಡ್ ಶೋ ಕೂಡ ಇದೆ. ಇನ್ನು ದಾವಣಗೆರೆ, ಕೋಲಾರ ಸೇರಿದಂತೆ ಹಲವೆಡೆ ಅಮಿತ್ ಶಾ ರಣಕಹಳೆ ಮೊಳಗಿಸಲಿದ್ದಾರೆ. ಬ್ಯೂರೋ ರಿಪೋರ್ಟ್, News18 ಕನ್ನಡ. ನಿನ್ನೆ ಇಡೀ ಸಿಎಂ ಸಿದ್ದರಾಮಯ್ಯ ಹಾಗೂ ಬಿಜೆಪಿ ನಾಯಕರ ಟ್ವೀಟ್ ವಾರ್ ನಡೆಯಿತು. ಈಗ ಮತ್ತೆ ಟ್ವೀಟ್ ವಾರ್ ಮುಂದುವರೆದಿದ್ದು, ಜನಾರ್ದನ ರೆಡ್ಡಿ ಹಾಗೂ ಬಿಜೆಪಿ ನಾಯಕರ ವಿರುದ್ಧ ಸಿಎಂ ಹಾಗೂ ವೇಣುಗೋಪಾಲ್ ಕಿಡಿಕಾರಿದ್ದಾರೆ. ನಿನ್ನೆ ಬೆಳಿಗ್ಗೆಯಿಂದಲೂ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಟ್ವೀಟ್ ವಾರ್ ಜೋರಾಗಿತ್ತು. ಈ ನಡುವೆ ನಿನ್ನೆ ರಾತ್ರಿ ಮತ್ತೆ ಬಿಜೆಪಿಯನ್ನ ಸಿಎಂ ಕೆಣಕಿದ್ದಾರೆ. ಕರ್ನಾಟಕದ ಇತಿಹಾಸದಲ್ಲಿ ರೈತರು ಬೆಳೆದ ಬೆಳೆಗೆ ಏಕದರ ಮಾರುಕಟ್ಟೆ ವ್ಯವಸ್ಥೆ ಜಾರಿಗೆ ತಂದ ಕೀರ್ತಿ ನಮ್ಮದು. ಆದರೆ ಯಡಿಯೂರಪ್ಪ ಗೊಬ್ಬರ ಕೇಳಿದಕ್ಕೆ ರೈತರ ಮೇಲೆ ಗೋಲಿಬಾರ್ ಮಾಡಿಸಿ ಅಪಕೀರ್ತಿಗೆ ಒಳಗಾದ್ರು ಅಂತ ಟ್ವೀಟ್ನಲ್ಲೇ ತಿಳಿದಿದ್ದಾರೆ. ಇನ್ನು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ಕೂಡ ರೊಚ್ಚಿಗೆದ್ದು ಟ್ವೀಟ್ ಮಾಡಿದ್ದಾರೆ. ಜನಾರ್ದನ ರೆಡ್ಡಿ ಭ್ರಷ್ಟಾಚಾರದ ಸಂಕೇತ. ರೆಡ್ಡಿ ಬ್ರದರ್ಸ್ಗೆ ಬಾದಾಮಿಯಲ್ಲಿ ಬಿಜೆಪಿ ಪ್ರಮುಖ ನಾಯಕನ ಜವಾಬ್ದಾರಿ ನೀಡಿದೆ. 35,000 ಕೋಟಿ ರೂಪಾಯಿ ಮೌಲ್ಯದ ಗಣಿ ಸಂಪತ್ತನ್ನು ಲೂಟಿ ಮಾಡಿದವರನ್ನ ಮತ್ತೊಮ್ಮೆ ರಾಜ್ಯಕ್ಕೆ ನೆನಪಿಸ್ತಾ ಇದ್ದಾರೆ ಅಂತ
ಕೆಸಿ ವೇಣುಗೋಪಾಲ್ ಟೀಕಿಸಿದ್ದಾರೆ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಮಂಡ್ಯ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಗಣಿಗ ರವಿಕುಮಾರ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ರು. ರೆಬೆಲ್ ಸ್ಟಾರ್ ಅಂಬರೀಶ್ ಮಾತ್ರ ಇನ್ನೂ ಕೂಡ ಮಂಡ್ಯಕ್ಕೆ ನಾನೇ ಅಭ್ಯರ್ಥಿ ಅಂತ ಹೇಳ್ತಾ ಇದ್ದಾರೆ. ನಿನ್ನೆ ಭೇಟಿ ಮಾಡೋದಕ್ಕೆ ಬಂದ ಗಣಿಗ ರವಿಗೆ ರೆಬೆಲ್ ಅಂಬಿ ದರ್ಶನವನ್ನೇ ಕೊಡಲಿಲ್ಲ. ಅನಾರೋಗ್ಯ ವಯಸ್ಸಿನ ಕಾರಣ ವೇಳೆ ಮಾಜಿ ಸಂಸದ ಅಂಬರೀಶ್ ಈಗಾಗಲೇ ಚುನಾವಣಾ ಸ್ಪರ್ಧೆಯಿಂದ ಹಿಂದೆ ಸರಿದಿದ್ದಾರೆ. ಆದರೆ ಮಂಡ್ಯದಿಂದ ಗಣಿಗ ರವಿಕುಮಾರ್ ಗೌಡ್ರೆ ಅಂತಿಮ ಅಭ್ಯರ್ಥಿಯಾದ್ರು ಅಂಬರೀಶ್ ಮಾತ್ರ ಈಗಲೂ ಕೂಡ ನಾನೇ ಮಂಡ್ಯದಿಂದ ಅಭ್ಯರ್ಥಿ ಅಂತಿದ್ದಾರೆ. ನಿನ್ನೆ ಮಾಧ್ಯಮ ಪ್ರತಿನಿಧಿಗಳ ಪ್ರಶ್ನೆಗೆ ಅಂಬರೀಶ್ ಮಂಡ್ಯದಿಂದ ನಾನೇ ಕ್ಯಾಂಡಿಡೇಟ್ ಎಂಬ ಉತ್ತರ ಕೊಟ್ಟಿದ್ದಾರೆ. ಮಂಡ್ಯದ ಕಾಂಗ್ರೆಸ್ ಅಭ್ಯರ್ಥಿ ರವಿಕುಮಾರ್ ಗೌಡ ಅಂಬರೀಶ್ ಭೇಟಿ ಮಾಡಲು ಬೆಂಗಳೂರಿನ ಅಂಬಿ ನಿವಾಸಕ್ಕೆ ಬರ್ತಿದ್ರು. ಅಷ್ಟರಲ್ಲಿ ಮನೆಯಿಂದ ಹೊರಬಂದ ಹೆಚ್ಎಂ ಅಂಬರೀಶ್ಗೆ, ನಿಮ್ಮನ್ನ ಭೇಟಿ ಮಾಡಲು ಮಂಡ್ಯದಿಂದ ಕ್ಯಾಂಡಿಡೇಟ್ ಬರ್ತಾರಂತಲ್ಲ ಸರ್ ಎಂದಾಗ, ನಾನು ಐಪಿಎಲ್ ಮ್ಯಾಚ್ ನೋಡೋಕೆ ಹೋಗ್ತಿದ್ದೇನೆ, ನಾನೇ ಕ್ಯಾಂಡಿಡೇಟ್ ಅಂದ್ರು. ತಮಾಷೆಗೆ ಅಂಬರೀಶ್ ಈ ರೀತಿ ಹೇಳಿದ್ರೋ ಅಥವಾ ಮಂಡ್ಯದಿಂದ ಅಂಬಿಗೆ ಸ್ಪರ್ಧಿಸೋ ಇಂಗಿತ ಇತ್ತೋ ಗೊತ್ತಿಲ್ಲ. ಗಣಿಗ ರವಿಗೆ ಮಾತ್ರ ಕೊನೆಗೂ ಅಂಬಿ ಭೇಟಿ ಮಾಡೋ ಅವಕಾಶ ಸಿಗಲಿಲ್ಲ. ನ್ಯೂಸ್ 18 ಕನ್ನಡ, ಬೆಂಗಳೂರು. ಗಣಿಧಣಿ ಗಾಲಿ ಜನಾರ್ದನ ರೆಡ್ಡಿ ಬಳ್ಳಾರಿಗೆ ಕಾಲಿಡದಿದ್ರು, ಬಳ್ಳಾರಿಯಲ್ಲಿ ಅವರ ಹವಾ ಮಾತ್ರ ಹಾಗೆ ಇದೆ. ಜಿಲ್ಲೆಗೆ ಹೆಜ್ಜೆ ಇಡದೇನೆ ನಾಯಕರೊಂದಿಗೆ ಚುನಾವಣಾ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಬಳ್ಳಾರಿಗೆ ಪ್ರವೇಶವಿಲ್ಲದ ಹಿನ್ನೆಲೆಯಲ್ಲಿ ಜನಾರ್ದನ್ ರೆಡ್ಡಿ ಹಾವೇರಿ ಜಿಲ್ಲೆ ಹಾನಗಲ್ನ ತೋಟದ ಮನೆಯಲ್ಲಿ ಬಳ್ಳಾರಿ ನಾಯಕರೊಂದಿಗೆ ಗೌಪ್ಯ ಸಭೆ ನಡೆಸಿದ್ದಾರೆ. ಬಳ್ಳಾರಿಯಲ್ಲಿ ಕಾರ್ಯಕರ್ತರು ಹಾಜರಿದ್ದು ಸಿಎಂ ವಿರುದ್ಧ ತಂತ್ರ ಹೆಣೆದಿದ್ದಾರೆ. ಇದೇ ವೇಳೆ ಎರಡೂ ಕ್ಷೇತ್ರದಲ್ಲೂ ಸಿದ್ದರಾಮಯ್ಯ ಸೋಲು ಕಟ್ಟಿಟ್ಟ ಬುತ್ತಿ ಎಂದು ವಾಗ್ದಾಳಿ ನಡೆಸಿದ್ದಾರೆ. ಈ ಕಲಿಯುಗದಲ್ಲಿ ನನಗೆ ಬಂತು ಬಳ್ಳಾರಿಯಿಂದ 7 ವರ್ಷಗಳು ಊರನ್ನು ಬಿಟ್ಟು ಹೊರಗೆ ಬಂತು ಒಂದು ಬಳವಾಸ ಆ ದೇವರನ್ನ ಹಣೆಯಲ್ಲಿ ಬಂದಿತ್ತು. ಇದೇ ವೇಳೆ ರಾಮನಿಗೆ 15 ವರ್ಷ ವನವಾಸ ಇತ್ತಂತೆ. ಈ ಕಲಿಯುಗದಲ್ಲಿ 7 ವರ್ಷ ಬಳ್ಳಾರಿಗೆ ಹೋಗದಂತೆ ನನಗೆ ವನವಾಸ ಎಂದು ಹೇಳಿಕೊಂಡ್ರು. ಜನಾರ್ದನ ರೆಡ್ಡಿ ಅವರು ಇರೋವರೆಗೆ ಯಾರು ಬಳ್ಳು ಕೂಡ ನಮ್ಮನ್ನು ಮುಟ್ಟಕ್ಕೆ ಆಗೋದಿಲ್ಲ ಅಂತ ಹೇಳ್ತೇನೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ವರುಣಾದಲ್ಲಿ ನನಗೆ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಆರ್ಎಸ್ಎಸ್ ಅನಂತಕುಮಾರ್ ಅಥವಾ ಸೋಮಣ್ಣ ಕಾರಣ ಅಲ್ಲ ಅಂತ ಬಿಎಸ್ವೈ ಪುತ್ರ ವಿಜಯೇಂದ್ರ ಹೇಳಿದ್ದಾರೆ. ನ್ಯೂಸ್ 18 ಕನ್ನಡದ ಜೊತೆಗಿನ ವಿಜಯೇಂದ್ರ ಸಂದರ್ಶನದ ಹೈಲೈಟ್ಸ್ ಇಲ್ಲಿದೆ. ವರುಣ ಕ್ಷೇತ್ರದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಪುತ್ರ ವಿಜಯೇಂದ್ರಗೆ ಟಿಕೆಟ್ ಮಿಸ್ ಆದ ಬಳಿಕ ಇದೇ ಮೊದಲ ಬಾರಿಗೆ ನ್ಯೂಸ್ 18 ಕನ್ನಡದ ಜೊತೆ ವಿಜಯೇಂದ್ರ ಮಾತನಾಡಿದ್ದಾರೆ. ನನಗೆ ವರುಣಾದಲ್ಲಿ ಟಿಕೆಟ್ ಮಿಸ್ ಆಗಿರೋದಕ್ಕೆ ಅನಂತಕುಮಾರ್ ಆಗ್ಲಿ ಸೋಮಣ್ಣ ಆಗ್ಲಿ ಕಾರಣ ಅಲ್ಲ, ಅವರ್ಯಾರು ಅಡ್ಡಗಾಲ್ ಹಾಕಿಲ್ಲ, ಎಲ್ಲವೂ ಸುಳ್ಳು ವದಂತಿ ಅಂತ ಹೇಳಿದ್ದಾರೆ. ಪಕ್ಷದ ತೀರ್ಮಾನಕ್ಕೆ ನಾನು ಬದ್ಧ ಅಂತ ಹೇಳಿದ್ದಾರೆ. ಯಾವುದು ಕೂಡ ಸತ್ಯ ಇಲ್ಲ. ನಾನು ಸನ್ಮಾನ್ಯ ಅನಂತಕುಮಾರ್ ಜಿ ಅವರು ಶಿಕಾರಿಪುರಕ್ಕೆ ಸನ್ಮಾನ್ಯ ಯಡಿಯೂರಪ್ಪನವರ ನಾಮಪತ್ರ ಸಲ್ಲಿಸಕ್ಕೆ ಬಂದ ಸಂದರ್ಭದಲ್ಲಿ ಅವ್ರನ್ನ ಆಶೀರ್ವಾದ ಪಡೆದುಕೊಂಡೆ, ಅವರು ಮನಸಾರ ನನಗೆ ಆಶೀರ್ವಾದ ಕೂಡ ಮಾಡಿದ್ರು. ಹಾಗಾಗಿ ಸುಮ್ಮನೆ ಯಾರೋ ಬಂದದ್ದು ಅಡ್ಡಗಾಲ ಹಾಕಿದ್ರು ಅಥವಾ ಅಡ್ಡಪಡಿಸಿದ್ರು, ಯಾವುದು ಕೂಡ ಸತ್ಯಕ್ಕೆ ದೂರ ಆದದ್ದು. ನಮ್ದು ಒಂದು ರಾಷ್ಟ್ರೀಯ ಪಕ್ಷ ತೀರ್ಮಾನ ತಗೊಂಡಿದೆ, ಅದಕ್ಕೆ ನಾವು ಬದ್ಧವಾಗಿ ಒಂದು ಕೆಲಸ ಮಾಡ್ತಾ ಇದ್ದೇವೆ ಅಷ್ಟೇನೆ. ಇನ್ನು ತಮ್ಮ ತಂದೆ ಯಡಿಯೂರಪ್ಪ ಬಗ್ಗೆ ಕೂಡ ವಿಜಯೇಂದ್ರ ಮಾತನಾಡಿದ್ದಾರೆ. ನನಗೆ ಟಿಕೆಟ್ ಮಿಸ್ ಆದ ತಕ್ಷಣ ನಮ್ಮಪ್ಪ ವೀಕ್ ಆದಂತಲ್ಲ, ಅವರೇ ಗೆಲ್ತಾರೆ, ಅವರೇ ಕರ್ನಾಟಕದ ಸಿಎಂ ಆಗ್ತಾರೆ ಅಂತ ಕೂಡ ಹೇಳಿದ್ರು. ಈ ನಡುವೆ ಈಶ್ವರಪ್ಪ ಜೊತೆ ಅಪ್ಪನಿಗೆ ಮುನಿಸಿಲ್ಲ. ಹೈಕಮಾಂಡ್ ಹೇಳಿದಂತೆ ನಾವೆಲ್ಲ ಬಿಜೆಪಿ ಪಕ್ಷವನ್ನ ಗೆಲ್ಲಿಸಿ ಮುನ್ನಡೆಸಿಕೊಂಡು ಹೋಗ್ತೀವಿ ಅಂತ ವಿಜಯೇಂದ್ರ ಹೇಳಿದ್ರು. ರಮೇಶ್ ಹಿರೇಜಂಬೂರ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಎರಡನೇ ಮಗಳಿಗೆ ಟಿಕೆಟ್ ಕೊಡಿಸೋದಕ್ಕೆ ಸಂಸದ ಮುನಿಯಪ್ಪ ಗೇಮ್ ಪ್ಲಾನ್ ಮಾಡಿದ್ರ? ಇಂತಹದೊಂದು ಪ್ರಶ್ನೆ ಮೂಡಿಸಿದೆ ಮುನಿಯಪ್ಪ ಸಂಭಾಷಣೆಯ ವಿಡಿಯೋ. ಮುಳಬಾಗಿಲು ಶಾಸಕ ಕಾಂಗ್ರೆಸ್ ಅಭ್ಯರ್ಥಿ ಕೊತ್ತೂರು ಮಂಜುನಾಥ್ ಜಾತಿ ಪ್ರಮಾಣ ಪತ್ರ ತಿರಸ್ಕೃತವಾಗಿದೆ. ಈ ವಿಚಾರ ಮೊದಲೇ ಗೊತ್ತಿದ್ದೇ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದ್ದು ಅಂತ ಮುನಿಯಪ್ಪ ಹೇಳಿದ್ದಾರೆ. ಜಾತಿ ಪ್ರಮಾಣ ಪತ್ರದ ಕ್ಲೈಮ್ಯಾಕ್ಸ್ ಮೊದಲೇ ಗೊತ್ತಿದ್ದು, ನನ್ನ ಎರಡನೇ ಮಗಳನ್ನ ಮುಳಬಾಗಿಲಿನಲ್ಲಿ ನಾಮಿನೇಷನ್ ಹಾಕಿಸಿದ್ದೀನಿ ಅಂತ ಮುನಿಯಪ್ಪ ಮಾತನಾಡಿದ್ದಾರೆ. ಮುನಿಯಪ್ಪ ಷಡ್ಯಂತ್ರಕ್ಕೆ ಕೊತ್ತನೂರು ಮಂಜುನಾಥ್ ಬಲಿಯಾಗಿದ್ದಾರೆ ಅಂತ ಕ್ಷೇತ್ರದ ಕಾರ್ಯಕರ್ತರು ಮಾತನಾಡಿಕೊಳ್ತಿದ್ದಾರೆ. ಶಿಡ್ಲಘಟ್ಟ ಜೆಡಿಎಸ್ ಟಿಕೆಟ್ ಕೈತಪ್ಪಿದ ಹಿನ್ನೆಲೆಯಲ್ಲಿ ಶಾಸಕ ರಾಜಣ್ಣ ಜೆಡಿಎಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಜೆಡಿಎಸ್ನ ರಾಷ್ಟೀಯ ಅಧ್ಯಕ್ಷರು ನನ್ನ ಕಗ್ಗೊಲೆ ಮಾಡಿದ್ದಾರೆ, ದೇವೇಗೌಡರ ದ್ವಂದ್ವ ನೀತಿಯಿಂದ ಜೆಡಿಎಸ್ ನಿರ್ನಾಮ ಆಗ್ತಾ ಇದೆ,
ಗೌಡರು ಪಕ್ಷವನ್ನ ನಿರ್ನಾಮ ಮಾಡಿ ಹೋಗಬೇಕು ಅಂತ ತೀರ್ಮಾನಿಸಿದ್ದಾರೆ. ದೇವೇಗೌಡರ ಕುತಂತ್ರದಿಂದ ಜೆಡಿಎಸ್ ಮೂಲೆ ಗುಂಪಾಗಿದ್ದು ನಿಷ್ಠಾವಂತರಿಗೆ ಪಕ್ಷದಲ್ಲಿ ಬೆಲೆ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ನಿನ್ನೆ ತಡರಾತ್ರಿವರೆಗೂ ಭರ್ಜರಿ ಪ್ರಚಾರ ನಡೆಸಿದರು. ಪ್ರಚಾರದ ವೇಳೆ ಲಕ್ಷ್ಮೀಪುರದ ಕಾಂಗ್ರೆಸ್ ಕಾರ್ಯಕರ್ತರು ಸಿಎಂಗೆ ವಿಭಿನ್ನ ರೀತಿಯಲ್ಲಿ ಸ್ವಾಗತ ಕೋರಿದರು. ಕುರಿಯನ ಹೆಗಲ ಮೇಲೆ ಎತ್ಕೊಂಡು ಸಿಎಂಗೆ ಅಭಿನಂದನೆ ಅರ್ಪಿಸಿದರು. ಕುರಿಯನ್ನ ಮುಟ್ಟಿ ಸಿಎಂ ಸಿದ್ದರಾಮಯ್ಯ ಹರ್ಷ ವ್ಯಕ್ತಪಡಿಸಿದರು. ಇನ್ನೊಂದು ಕಡೆ ಕೆಆರ್ ಮಿಲ್ ಕಾಲೋನಿಯಲ್ಲಿ ಪ್ರಚಾರದ ವೇಳೆ ಅಭಿಮಾನಿ ಬಾಲಕನನ್ನ ಕಂಕುಳಲ್ಲಿ ಎತ್ಕೊಂಡು ಬಾಲಕನ ಕೆನ್ನೆಗೆ ಮುತ್ತುಕೊಟ್ಟರು. ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಮುಖ್ಯಮಂತ್ರಿ ಅಭ್ಯರ್ಥಿ ಬಿಎಸ್ವೈ ಭರ್ಜರಿ ಪ್ರಚಾರ ನಡೆಸಿದರು. ಮೊದಲಿಗೆ ಶಿಕಾರಿಪುರ ತಾಲೂಕಿನ ದೊಡ್ಡ ತಾಂಡದಲ್ಲಿ ಪ್ರಚಾರ ಕೈಗೊಂಡ ಬಿಎಸ್ವೈ, ನೀವು ಕೇವಲ ಶಾಸಕನನ್ನ ಆಯ್ಕೆ ಮಾಡ್ತಾ ಇಲ್ಲ, ಒಬ್ಬ ಮುಖ್ಯಮಂತ್ರಿಯನ್ನ ಆಯ್ಕೆ ಮಾಡ್ತಾ ಇದ್ದೀರಾ, ಕ್ಷೇತ್ರದಲ್ಲಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಠೇವಣಿ ಬರದಂತೆ ಮಾಡಿ ಅಂತ ಕೇಳಿಕೊಂಡ್ರು. ಅತಿ ಹೆಚ್ಚಿನ ಮತಗಳನ್ನ ನನಗೆ ಹಾಕಿ ಅಂತ ಕೂಡ ಕೇಳಿ ಮನವಿ ಮಾಡಿಕೊಂಡ್ರು. ಎಲ್ಲ ವರ್ಗದ ಜನ ಯಾವುದೇ ಭೇದ ಭಾವನೆ ಇಲ್ಲದೇನೆ ಒಟ್ಟಾಗಿ ಸೇರಿ ಬೆಂಬಲವನ್ನು ಕೊಡ್ತಾ ಇರೋದು ನೋಡಿದಾಗ ಬಹುಶಃ ಹಿಂದೆಂದೂ ಇಲ್ಲದ ದೊಡ್ಡ ಅಂತರದಲ್ಲಿ ನಾನು ಚುನಾವಣೆಯಲ್ಲಿ ಗೆಲ್ತೇನೆ. ಸುಮಾರು 50,000 ಹೆಚ್ಚಿನ ಅಂತರದಲ್ಲಿ ನಾನು ಗೆಲ್ತೇನೆ ಅನ್ನೋ ವಿಶ್ವಾಸ ನನಗೆ ಬಂದಿದೆ. ವರುಣಾದಲ್ಲಿ ಬಿಜೆಪಿಯಿಂದ ವಿಜಯೇಂದ್ರಗೆ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಸ್ವಪಕ್ಷೀಯರೇ ತಿರುಗಿ ಬಿದ್ದಿದ್ದು ವರುಣಾದಲ್ಲಿ ಬಿಜೆಪಿ ಸೋಲಿಸೋದಕ್ಕೆ ತಂತ್ರ ಮಾಡಿದ್ದಾರೆ. ಆದರೆ ಬೇರೆ ಪಕ್ಷವನ್ನ ಬೆಂಬಲಿಸಿ ಅಲ್ಲ, ಬದಲಾಗಿ ಚುನಾವಣೆಯಲ್ಲಿ ನೋಟಾ ಚಲಾಯಿಸೋದಕ್ಕೆ ಚಿಂತನೆ ನಡೆಸಿದ್ದಾರೆ. ಚಲಾವಣೆಯಾದ ಮತಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ನೋಟಾ ಚಲಾವಣೆಯಾದರೆ ಮರು ಚುನಾವಣೆ ನಡೆಯುತ್ತೆ ಅನ್ನೋ ಸಾಧ್ಯತೆ ಹಿನ್ನೆಲೆಯಲ್ಲಿ ಬಿಜೆಪಿಯ ಶೇಕಡವಾರು ಕಾರ್ಯಕರ್ತರಿಗೆ ನೋಟಾ ಚಲಾಯಿಸುವಂತೆ ಸೂಚನೆ ಸಿಕ್ಕಿದೆ ಎನ್ನಲಾಗ್ತಾ ಇದೆ. ವಿಜಯೇಂದ್ರಗೆ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಬುದ್ಧಿ ಕಲಿಸೋದಕ್ಕೆ ವರುಣ ಬಿಜೆಪಿ ಕಾರ್ಯಕರ್ತರು ಮುಂದಾಗಿದ್ದಾರಂತೆ. ಚುನಾವಣೆ ಹತ್ತಿರ ಆಗ್ತಾ ಇದ್ದ ಹಾಗೆ ರಾಜಕೀಯ ನಾಯಕರು ಶತ್ರು ಸಂಹಾರಕ್ಕಾಗಿ ದೈವ ಶಕ್ತಿಯ ಮೊರೆ ಹೋಗ್ತಾ ಇದ್ದಾರೆ. ಇಂಧನ ಸಚಿವ ಡಿಕೆ ಶಿವಕುಮಾರ್, ಅಖಂಡ ಶ್ರೀನಿವಾಸ ಮೂರ್ತಿ ಪ್ರತ್ಯಂಗಿರ ಹೋಮ ನಡೆಸಿದ್ದಾರೆ. ರಾಜ್ಯ ವಿಧಾನಸಭಾ ಚುನಾವಣೆ ಹತ್ತಿರ ಬರ್ತಿದ್ದಂತೆ ರಾಜಕಾರಣಿಗಳು ದೈವದ ಮೊರೆ ಹೋಗ್ತಿದ್ದಾರೆ. ಶತ್ರುಗಳು ತಮ್ಮ ವಿರುದ್ಧ ನಡೆಸುವ ಷಡ್ಯಂತ್ರಕ್ಕೆ ಪ್ರತಿಯಾಗಿ ಪ್ರತ್ಯಂಗಿರ ಹೋಮ ಮಾಡಲು ರಾಜಕಾರಣಿಗಳು ಮುಂದಾಗಿದ್ದಾರೆ. ಬೆಂಗಳೂರಿನ ಉತ್ತರಹಳ್ಳಿ ಬಳಿ ಇರುವ ಪ್ರಸಿದ್ಧ ಪ್ರತ್ಯಂಗಿರ ದೇವಸ್ಥಾನಕ್ಕೆ ರಾಜಕಾರಣಿಗಳ ದಂಡೆ ಬರ್ತಿದೆ. ಇಂಧನ ಸಚಿವ ಡಿಕೆ ಶಿವಕುಮಾರ್ ತಮ್ಮ ಕುಟುಂಬ ಸಮೇತ ದೇವಸ್ಥಾನಕ್ಕೆ ಆಗಮಿಸಿ ಪ್ರತ್ಯಂಗಿರ ಹೋಮ ಮಾಡಿಸಿದ್ದಾರೆ. ಡಿಕೆಶಿ ಜೊತೆಯಲ್ಲೇ ಇದ್ದು ಹೋಮ ಮತ್ತು ಪೂಜೆಗಳನ್ನು ನಡೆಸಿದ್ದು ಮತ್ತಾರೂ ಅಲ್ಲ, ಡಿಕೆಶಿ ಆಪ್ತ ಎಂಎಲ್ಸಿ ರವಿ. ಪುಲಿಕೇಶಿ ನಗರ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಅಖಂಡ ಶ್ರೀನಿವಾಸ ಮೂರ್ತಿ ಕೂಡ ರಾತ್ರೋರಾತ್ರಿ ತಮ್ಮ ಕುಟುಂಬದೊಂದಿಗೆ ಪ್ರತ್ಯಂಗಿರ ಹೋಮ ನಡೆಸಿದ್ದಾರೆ. ಪ್ರತ್ಯಂಗಿರ ಯಜ್ಞಕುಂಡಕ್ಕೆ ವಿಶೇಷವಾಗಿ ಒಣಮೆಣಸಿಕಾಯಿಯನ್ನ ಹಾಕಿ ಹೋಮ ನಡೆಸುತ್ತಾರೆ. ಇಲ್ಲಿ ವೈರಿಗಳು ತಮ್ಮ ಮೇಲೆ ಷಡ್ಯಂತ್ರ ನಡೆಸಿದಾಗ ಅಂಥವರನ್ನ ಸ್ಮರಿಸಿ ಹೋಮ ನಡೆಸಲಾಗುತ್ತೆ. ತಮ್ಮ ವಿರುದ್ಧದ ಚಕ್ರವ್ಯೂಹ ನಿರ್ಮಿಸಿದ್ರೆ ಅದಕ್ಕೆ ಪ್ರತ್ಯಂಗಿರ ಹೋಮವೇ ಮೃತ್ಯುವಾಗಲಿದೆ ಅನ್ನೋದು ಭಕ್ತರ ನಂಬಿಕೆ. ಕ್ಯಾಮರಾ ಪರ್ಸನ್ ಸುನೀಲ್ ಜೊತೆ ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, News18 ಕನ್ನಡ. ಉತ್ತರ ಪ್ರದೇಶದ ಕುಶಿನಗರದಲ್ಲಿ ಬೆಳ್ಳಂ ಬೆಳಗ್ಗೆ ಭೀಕರ ದುರಂತ ಸಂಭವಿಸಿದೆ. ದುದಹಿ ರೈಲ್ವೆ ಕ್ರಾಸಿಂಗ್ನಲ್ಲಿ ಶಾಲಾ ವಾಹನಕ್ಕೆ ರೈಲು ಡಿಕ್ಕಿ ಹೊಡೆದು 13 ಮಕ್ಕಳು ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಇನ್ನು 8 ಮಕ್ಕಳ ಸ್ಥಿತಿ ಗಂಭೀರವಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ಚಿಕಿತ್ಸೆ ನೀಡಲಾಗುತ್ತಿದೆ. ಚುನಾವಣೆ ಹೊತ್ತಲ್ಲಿ ಮಹದಾಯಿ ಹೋರಾಟ ಮತ್ತಷ್ಟು ತೀವ್ರವಾಗ್ತಾ ಇದೆ. ಮಹದಾಯಿ ವಿವಾದ ಬಗೆಹರಿಸಬೇಕು ಅಂತ ಒತ್ತಾಯಿಸಿ ಹೋರಾಟಗಾರರು ದೆಹಲಿ ಚಲೋ ಕೈಗೊಂಡಿದ್ದಾರೆ. ಎಲೆಕ್ಷನ್ ಹೊತ್ತಲ್ಲೇ ಮಹದಾಯಿ ಹೋರಾಟ ಮತ್ತಷ್ಟು ತೀವ್ರಗೊಂಡಿದೆ. ಮಹದಾಯಿ ಕಳಸಾ ಬಂಡೂರಿ ವಿವಾದ ಬಗೆಹರಿಸಬೇಕು ಇಲ್ಲವೇ ದಯಾಮರಣ ನೀಡಿ ಅಂತ ರೈತ ಸೇನಾ ಅಧ್ಯಕ್ಷ ವೀರೇಶ ಸುಬರದಮಠ ನೇತೃತ್ವದಲ್ಲಿ ಹುಬ್ಬಳ್ಳಿಯಿಂದ ದೆಹಲಿ ಚಲೋ ಹಮ್ಮಿಕೊಳ್ಳಲಾಗಿದೆ. ನಿನ್ನೆ ಹುಬ್ಬಳ್ಳಿಯಿಂದ 100 ರೈತರು ದೆಹಲಿಯತ್ತ ರೈಲಿನಲ್ಲಿ ಪ್ರಯಾಣ ಬೆಳೆಸಿದ್ದಾರೆ. ಶುಕ್ರವಾರ ಮಧ್ಯಾಹ್ನ ದೆಹಲಿ ತಲುಪಲಿದ್ದು ಸೋಮವಾರದವರೆಗೆ ಪಾರ್ಲಿಮೆಂಟ್ ಬಳಿ ಧರಣಿ ನಡೆಸಲಿದ್ದಾರೆ. ಪಾರ್ಲಿಮೆಂಟ್ ಮುಂದೆ ಪ್ರತಿಭಟನೆ ಬಳಿಕ ದಯಾಮರಣ ನೀಡುವಂತೆ ರಾಷ್ಟಪತಿಗಳಿಗೆ ಮನವಿ ಸಲ್ಲಿಸಲಿದ್ದಾರೆ. ರಾಷ್ಟಪತಿಗಳು ಸ್ಪಂದಿಸದಿದ್ದರೆ ಅಮರಣಾಂತ ಉಪವಾಸ ಸತ್ಯಾಗ್ರಹ ಮಾಡಲು ತೀರ್ಮಾನಿಸಿದ್ದಾರೆ. ಒಟ್ಟಲ್ಲಿ ಮಹದಾಯಿ ಹೋರಾಟಕ್ಕೆ ಮತ್ತೆ ದೊಡ್ಡ ಜೀವ ಬಂದಿದೆ. ಆದರೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ವಿವಾದ ಬಗೆಹರಿಸ್ತೀವಿ ಅಂತ ಅಮಿತ್ ಶಾ ಹೇಳಿದ್ದಾರೆ. ಮುಂದೇನಾಗುತ್ತೋ ನೋಡೋಣ. News18 ಕನ್ನಡ, ಹುಬ್ಬಳ್ಳಿ. ನಟಿ ಸಂಯುಕ್ತ ಹೊರನಾಡು. ಸಿನಿಮಾ ರಂಗ ಮಾತ್ರ ಅಲ್ಲ, ಬೇರೆ ಬೇರೆ ಕೆಲಸಗಳಲ್ಲೂ ಕೂಡ ತೊಡಗಿಸಿಕೊಳ್ಳು ನಟಿ. ಇತ್ತೀಚೆಗೆ ಸಂಯುಕ್ತ ಹೊಸದೊಂದು ಫೋಟೋಶೂಟ್ಗೆ ಪೋಸ್ ಕೊಟ್ಟಿದ್ದು ವಿಭಿನ್ನ ಕಾನ್ಸೆಪ್ಟ್ ಅನ್ನು ಹೊಂದಿದೆ.
ಲೈಫು ಇಷ್ಟೇನೆ ಒಗ್ಗರಣೆ ಸಿನಿಮಾ ಖ್ಯಾತಿಯ ನಟಿ ಸಂಯುಕ್ತಾ ಹೊರನಾಡು ಇತ್ತೀಚೆಗೆ ನದಿ ನೀರು ಭೂಮಿ ಗಾಳಿ ಹೀಗೆ ನಾಲ್ಕು ಕಾನ್ಸೆಪ್ಟ್ನ ಫೋಟೋ ಶೂಟ್ ಮಾಡಿಸಿದ್ದಾರೆ. ವಿಶ್ವ ಭೂಮಿ ದಿನದ ಅಂಗವಾಗಿ ಈ ಬಗೆಯ ಫೋಟೋ ಶೂಟ್ ಮಾಡಿಸಿದ್ದಾರೆ. ಹೆಣ್ಣನ್ನ ಭೂಮಿಗೆ ಹೋಲಿಕೆ ಮಾಡ್ತಾರೆ, ಹೀಗಾಗಿ ಭೂಮಿ ರೀತಿಯ ಫೋಟೋವನ್ನ ಕ್ಲಿಕ್ಕಿಸಿಕೊಂಡಿರೋ ಇವರು ವಿಭಿನ್ನ ಕಾಸ್ಟ್ಯೂಮ್ ಅನ್ನ ಹಾಕೊಂಡು ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ. ಹಾಗೆ ಬೆಂಕಿ ಕಾನ್ಸೆಪ್ಟ್ ನಲ್ಲಿ ಇವರು ಕೆಂಪು ಬಿಳಿ ಗೌನ್ ನಲ್ಲಿ ಮಾಡಿಸಿರೋ ಫೋಟೋ ಶೂಟ್ ಅಂತೂ ತುಂಬಾನೇ ಮೆಚ್ಚುಗೆ ಪಡೆದುಕೊಂಡಿದೆ. ನದಿಯನ್ನ ಹೋಲುವಂತೆ ತಿಳಿ ನೀಲಿ ಬಣ್ಣದ ಬಟ್ಟೆ ತೊಟ್ಟು ನದಿ ತೀರದ ಬಂಡೆಯಲ್ಲೂ ಫೋಟೋಗಳನ್ನ ಕ್ಲಿಕ್ಕಿಸಿಕೊಂಡಿದ್ದಾರೆ ಸಂಯುಕ್ತ ಹೊರನಾಡು. ಬಿಂದ್ಯಾ ಕಣ್ಣಪ್ಪ ಈ ಬ್ಯೂಟಿಫುಲ್ ಫೋಟೋಗಳನ್ನ ಕ್ಲಿಕ್ಕಿಸಿದ್ದು, ಸುಚೇತ ಮಿತ್ರ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದಾರೆ. ರಕ್ಷಾ ಜಾಸ್ಮಿನ್ ಎಂಟರ್ಟೈನ್ಮೆಂಟ್ ಬ್ಯೂರೋ, ನ್ಯೂಸ್ 18 ಕನ್ನಡ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ ಮತ್ತೆ ಅದೃಷ್ಟ ಕೈಕೊಟ್ಟಿದೆ. ನಿನ್ನೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಆರ್ಸಿಬಿ ವಿರೋಚಿತ ಸೋಲು ಕಂಡಿದೆ. ಮೊದಲ ಬ್ಯಾಟಿಂಗ್ ಮಾಡಿದ ಆರ್ಸಿಬಿ ಎಬಿ ಡಿವಿಲಿಯರ್ಸ್ ಕ್ವಿಂಟನ್ ಡಿಕಾಕ್ ಅರ್ಧಶತಕಗಳ ನೆರವಿನಿಂದ 20 ಓವರ್ಗಳಲ್ಲಿ 8 ವಿಕೆಟ್ಗಳಿಗೆ 205 ರನ್ ಗಳಿಸಿತು. ಈ ಕಠಿಣ ಗುರಿ ಬೆನ್ನತ್ತಿದ ಚೆನ್ನೈ ಸೂಪರ್ ಕಿಂಗ್ ತಂಡ 19.4 ಓವರ್ಗಳಲ್ಲಿ 5 ವಿಕೆಟ್ಗಳಿಗೆ 207 ರನ್ ಗಳಿಸಿತು. 9 ಓವರ್ಗಳಲ್ಲಿ 4 ವಿಕೆಟ್ಗೆ 74 ರನ್ ಗಳಿಸಿ ಸೋಲಿನ ಹಾದಿ ಹಿಡಿದಿದ್ದ ಚೆನ್ನೈ ತಂಡಕ್ಕೆ ನಾಯಕ ಮಹೇಂದ್ರ ಸಿಂಗ್ ಧೋನಿ ಹಾಗೂ ಅಂಬಟಿ ರಾಯ್ಡು ಭರ್ಜರಿ ಬ್ಯಾಟಿಂಗ್ ಮಾಡಿ ಪಂದ್ಯ ಗೆಲ್ಲಿಸಿದರು.